ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಬೆಳಿಗ್ಗೆ ಬೆಳಿಗ್ಗೆ ನಾನಿವಾಗ ಬೆಳಿಗ್ಗೆ ನಾನು ರಾಯ್ಸ್ಟನ್ನ ಸ್ಕೂಲಿಗೆ ಹೋಗಿ ಬಂದೆ ಅಷ್ಟೇ. ಇವಾಗ ಅವರಿಗೆ ಅಡ್ಮಿಷನ್ ಇತ್ತು, ಹಾಗೆ ಹೋಗಿ ಮತ್ತು ಕೆಲವು ಬುಕ್ಸ್ ಎಲ್ಲ ಬುಕ್ಸ್ ಮೇಡಿದ್ದೇನೆ. ನೋಟ್ಬುಕ್ ಎಲ್ಲ ಕೊಟ್ಟರು. ಇನ್ನು ಟೆಕ್ಸ್ಟ್ ಬುಕ್ ಬಂದಿದೆ ಅಂತೆ, ಅದು ನೆಕ್ಸ್ಟ್ ಹೇಳ್ತೀನಿ ಅವಾಗ ಬನ್ನಿ ಅಂತ ಹೇಳಿದ್ದಾರೆ. ಅಡ್ಮಿಷನ್ ಎಲ್ಲ ಮಾಡಿಸಿ ಎಲ್ಲ ಬಂದ್ವಿ. ಇನ್ನು ಎಂಥ ಚಂದನದಲ್ಲಿ ಏನೋ ಬರುತ್ತೆ ಅಂತಲ್ಲ ಅವರಿಗೆ, ಚಂದನದಲ್ಲಿ ಬರುತ್ತೆ ಅಂತೆ. ಅಲ್ಲಿಂದ ಅವರು ಓದಬೇಕಂತೆ, ನೋಟ್ಸ್ ಎಲ್ಲ ಬರೀಲಿಕ್ಕೆ ಉಂಟಂತೆ. ಇನ್ನು ಇನ್ನಾಯಿತು, ಮಕ್ಕಳಿಗೆ ಮನೆಯಲ್ಲೇ ಏನು ಪಾಠ ಅಂತ ಹೇಳ್ತಾರೆ ನೋಡಿ, ಆ ರೀತಿಯಾಗಿದೆ. ಬೆಳಿಗ್ಗೆ ಏನು ತಿಂದಿರಲಿಲ್ಲ, ನಾವು ಸೀದಾ ಹೋಗಿದ್ವಿ. ಇನ್ನೂ ಬಂದು ಇವಾಗ ತಿನ್ನಬೇಕು. ಗಂಟೆ ಇವಾಗ ಆಯಿತು, 11:30 ಆಗ್ತಾ ಬಂದು ಅಡುಗೆ ಎಲ್ಲ ಇನ್ನೂ ಹಾಕಬೇಕು. ನಿನ್ನೆ ಮಟನ್ ಮಾಡಿದ್ದೆ ನೋಡಿ, ನಾನು ಮಟನ್ ಇದ್ದೆ ಉಂಟು, ನೈಟಿಗೆ ಮಾಡಿದ್ದಲ್ವ, ಹಾಗೆ ಅದು ಉಂಟು. ಅದರಲ್ಲಿ ತಿನ್ನುವುದಂತ ಹೇಳಿ ಬ್ರೇಕ್ಫಾಸ್ಟ್, ಮತ್ತು ಮಧ್ಯಾಹ್ನಕ್ಕೆ ಅದು ಸಾಕಾಗುತ್ತಾ ಗೊತ್ತಿಲ್ಲ, ಸಾಕಾಗೋದಾದರೆ ಅದೇ ಸಾಕು, ಇಲ್ದಿದ್ರೆ ನೋಡೋದು ಏನಾದರೂ ಮಾಡೋದಂತ ಎನಿಸಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋಣ? ಓಕೆ, ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬರ್ತೀನಿ, ಆಮೇಲೆ ಮಾತಾಡ್ರಿ. ಸಿ ಓಕೆ, ನಾನು ಸ್ನಾನ ಮಾಡಿನೇ ಬಂದೆ. ಡ್ರೆಸ್ ಚೇಂಜ್ ಮಾಡುವಾಗಲೇ ಹೊರಗಡೆ ಹೋಗಿದ್ವಲ್ಲ, ಹಾಗಾಗಿ ಸ್ನಾನ ಮಾಡಿನೇ ಬರೋಣ ಅಂತ ಹೇಳಿ. ನನಗೆ ಇನ್ನೊಂದು ಗಿಫ್ಟ್ ಬಂದಿದೆ ಇವಾಗ, ನಾನು ಹೇಳಿದ್ದೆ ಇನ್ನೊಂದು ಬರಲಿಕ್ಕೆ ಉಂಟು ಅಂತ ಹೇಳಿ. ಓಕೆ ನೋಡಿ, ಅದು ಕೂಡ ಬಂತು. ಸಿಲ್ವರ್ ಬಟನ್ ಒಂದು ಬಾಕಿ ಇತ್ತು ನಂದು. ಓಕೆ, ಇನ್ನೊಂದು ಬರಲಿಕ್ಕಿತ್ತು ನೋಡಿ, ಪ್ರಿಯಾಸ್ ರೆಸಿಪಿ ಚಾನಲ್ ಇದು. ನೆಕ್ಸ್ಟ್ ನಾನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ಅದು ಇವಾಗ 3 ಲಕ್ಷ ಕಿತ್ತದಲ್ಲ, ಅದು ಇವಾಗ 3,20,000 ಆಯಿತು. ಇದು 1 ಲಕ್ಷಕ್ಕೆ ನಮಗೆ ಸಿಗೋದು, 1 ಲಕ್ಷ ಸಬ್ಸ್ಕ್ರೈಬರ್ ಆಗುವಾಗ. ಅದು ಇವಾಗ ಅಷ್ಟಾಗಿದೆ, ತುಂಬ ಖುಷಿ ಆಗ್ತಾ ಉಂಟು. ಅದಕ್ಕೊಂದು ಬರಲಿಕ್ಕೆ ಇತ್ತು, ಅದೊಂದು ಬಂತು. ಇನ್ನು ನನ್ನ ಮಗನದೊಂದು ಬಾಕಿ ಉಂಟು ಬರಲಿಕ್ಕೆ, ಅವನದ್ದು ಬಂದರೆ ಆಯಿತು, ಎಲ್ಲ ಸಿಲ್ವರ್ ಬಟನ್ ಬಂದಾಗೆ ಆಯಿತು. ಇವಾಗ 3 ಉಂಟು, ಇದು ಸೇರಿ 4 ಆಗುತ್ತೆ. ಇನ್ನು ಅವನದೊಂದು ಬಂದರೆ 5 ಆಗುತ್ತೆ. ಓಕೆ, ತುಂಬ ಖುಷಿ ಆಗ್ತಾ ಉಂಟು. ಎಷ್ಟು ಹೇಳಿದರು ಎಷ್ಟು ಬರಲಿ, ಅದೊಂದು ಒಂದು ಅವಾರ್ಡೇ, ಒಂದು ಖುಷಿನೇ. ಎಷ್ಟು ಕೂಡ ಇರಲಿ ಮನೆಯಲ್ಲಿ ಆದರೂ. ಓಕೆ ನೋಡಿ, ಓಕೆ ನೋಡಿ, ಇದು ಸೇರಿ ನಂದು 4 ಆಯಿತು, ಇನ್ನು ಮಗನದೊಂದು ಬರಲಿಕ್ಕುಂಟು, ಅವಾಗ 5 ಆಗುತ್ತೆ. ತುಂಬ ಖುಷಿ ಆಗುತ್ತೆ ನನಗೆ. ಇದನ್ನು ಕೂಡ ನನ್ನ ಹಸ್ಬೆಂಡ್ ಅವತ್ತು ಹೇಳ್ತಾ ಇದ್ರು, ಬಂದರೆ ಇನ್ನು ಎಲ್ಲಿ ಇಡ್ತೀಯ ಅಂತ ಹೇಳಿ. ನೋಡಬೇಕು ಎಲ್ಲಿ ಇಡೋದಂತ ಹೇಳಿ. ಆಲ್ರೆಡಿ ನೋಡಿ, ಇಲ್ಲಿ 3 ಹೌಸ್ಫುಲ್ ಆಗಿದೆ ನೋಡಿ, 3 ಆಗಿದೆ ಆಲ್ರೆಡಿ ಇಲ್ಲಿ. ಇನ್ನು ಇದು ಕೂಡ ನನಗೆ ಅವತ್ತು 4 ಲ್ಯಾಕ್ ಸಿಕ್ಕಿತ್ತು ನೋಡಿ, ಒಂದು ಕಾಂಪಿಟೇಷನಲ್ಲಿ ನಾನು ಭಾಗವಹಿಸಿದ್ದೆ ಅದರದ್ದು. ಇನ್ನು ಇದೊಂದುಂಟು, ಇದು ಎಲ್ಲಿ ಇಡೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇದು ಫಿಟ್ ಆಗಲ್ಲ, ಇಲ್ಲಿ ಹೋಗಲ್ಲ ಇದು. ನೋಡ್ಬೇಕಿನ್ನು, ಇದನ್ನು ಇಲ್ಲೇ ಇಡಬೇಕು, ಇಲ್ಲಿ ಎಲ್ಲಾದರೂ ಇಡಬೇಕು, ನೋಡಬೇಕು ಎಲ್ಲಿ ಇಡೋದಂತ ಹೇಳಿ. ಓಕೆ, ಇಷ್ಟೆಲ್ಲ ಪ್ರೀತಿ, ಇಷ್ಟೆಲ್ಲ ನಿಮ್ಮಿಂದಲೇ ಅಷ್ಟೇ. ನಾನು ಯಾವಾಗಲೂ ನಿಮಗೆ ಇದರ ಕ್ರೆಡಿಟ್ ಕೊಡ್ತೀನಿ, ಬಿಟ್ಟರೆ ನಿಮ್ಮ ಪ್ರೀತಿ ಇಲ್ಲದಿದ್ರೆ ಏನು ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಹೀಗೇ ಇರಲಿ ಯಾವಾಗಲೂ. ಇನ್ನೂ ಒಂದು ಆಸೆ ಉಂಟು ನನಗೆ, 1,000,000 ಒಂದು ಬರಬೇಕು ಅಂತ ಹೇಳಿ. ಅದನ್ನು ಕೂಡ ಖಂಡಿತವಾಗಲೂ ನೀವು ನೆರವೇರಿಸ್ತೀರಾ ಅಂತ ಎಣಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಇದೆಲ್ಲ ಸಿಗುತ್ತೆ. ಓಕೆ, ಇನ್ನು ಓಕೆ, ಇನ್ನು ಊಟ ಒಂದು ಮಾಡಿ, ಆಮೇಲೆ ಸಂಜೆ ಆಗುವಾಗ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಸಂಜೆ ಆಗಿದೆ, ನಾನು ಓಕೆ ಇವಾಗ ಸಂಜೆ ಆಗಿದೆ. ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತಾ ಉಂಟು. ಸ್ವೀಟ್ ಏನಾದರೂ ತಿನ್ನೋಣ, ಅರ್ಜೆಂಟಲ್ಲಿ ಏನಾದರೂ ಮಾಡೋಣ, ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ. ಹಾಗಾಗಿ ಪೀನಟ್ ಬಟರ್ ಫಜ್ ಮಾಡೋಣ ಅಂತ ಇದ್ದೀನಿ.
ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ ರೆಸಿಪಿ, ಸ್ವೀಟ್, ಚೆನ್ನಾಗಾಗುತ್ತೆ. ಹಾಗೂ ಹೇಗೂ ಇವಾಗ ಹಬ್ಬ ಹರಿದಿನ ಬರ್ತಾ ಉಂಟು, ನೆಕ್ಸ್ಟ್ ರಾಖಿ ಕೂಡ ಬರ್ತಾ ಉಂಟು. ರಾಖಿ ಸ್ಪೆಷಲಾಗಿ ನೀವು ಇದನ್ನು ಮಾಡ್ಬೋದು, ಯಾವಾಗಲೂ ಒಂದೇ ರೀತಿ ಮಾಡೋದಕ್ಕಿಂತ. ನಿಮ್ಮ ಅಣ್ಣನಿಗೆ ಈ ಸಲ ರಾಖಿಯನ್ನು ಕಟ್ಟುವಾಗ, ಅಣ್ಣನಿಗಿರಲಿ ಅಥವಾ ತಮ್ಮನಿಗಿರಲಿ, ರಾಖಿಯನ್ನು ಕಟ್ಟುವಾಗ ನೀವು ಈ ಸ್ಪೆಷಲ್ ಒಂದು ಕೊಡ್ಬೋದು. ತುಂಬ ಚೆನ್ನಾಗಾಗುತ್ತೆ ಹಾಗೂ ತುಂಬ ಸಿಂಪಲ್ ಈಸಿ ಕೂಡ ಉಂಟು. ಹಾಗಾಗಿ ಈ ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಅದನ್ನು ಖಂಡಿತವಾಗಲೂ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ನಾನಿಲ್ಲಿ ಡಿಸಾನ್ ಅವರ ಪೀನಟ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಝೀರೋ ಕೊಲೆಸ್ಟ್ರಾಲ್ ಆ್ಯಂಡ್ ಟ್ರಾನ್ಸ್ಫರ್ಡ್, ಹೈ ಇನ್ ಫೈಬರ್ ಆ್ಯಂಡ್ ಪ್ರೋಟೀನ್ ಇತ್ತು. ತುಂಬ ಚೆನ್ನಾಗಿರುತ್ತೆ ಪೀನಟ್ ಬಟರ್, ಹೆಲ್ತಿಗೆ ಕೂಡ ತುಂಬ ಬೆಸ್ಟ್. ನಾನು ಡಿಸಾನ್ ಅವರದು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದರದ್ದು ನಾನಿಲ್ಲಿ ತೆಗಿತಾ ಇದ್ದೀನಿ ನೋಡಿ. ಒಂದು 2 ಕಪ್ಪಷ್ಟು ನೀವು ಹಾಕಿದರೆ ಸಾಕು, ಅಥವಾ ನಿಮಗೆ ಜಾಸ್ತಿ ಬೇಕಿದ್ದರೂ ಕೂಡ ನೀವು ಹಾಕ್ಬೋದು. ನಾನಿಲ್ಲಿ 2 ಕಪ್ಪಷ್ಟು ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಕಪ್ಪಲ್ಲಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ತುಂಬ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಇದು. ನೀವು ಬ್ರೆಡ್ಡಿಗೆ ಅದಕ್ಕೆ ಯಾವುದಕ್ಕೆ ಕೂಡ ಹಾಕಿ ತಿನ್ಬೋದು ಇದನ್ನು. ಓಕೆ ನೋಡಿ, ಈ ರೀತಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1/2 ಕಪ್ಪಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡುವ ಪೀನಟ್ ಬಟರಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಇರೋದ್ರಿಂದ ಕಮ್ಮಿನೇ ನಾನಿಲ್ಲಿ ಹಾಕಿದ್ದೀನಿ ಸಕ್ಕರೆ. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು. ನಿಮಗೆ ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕ್ಬೋದು. ನೋಡಿ ಇವಾಗ ಚೆನ್ನಾಗಿ ಕರಗಿದೆ ಸಕ್ಕರೆ, ಹಾಲಲ್ಲಿ ನೋಡ್ಬೋದು ನೀವು. ಈ ರೀತಿ ಕರಗಬೇಕು. ಕರಗಿದ ಮೇಲೆ ನಾವು ಇಲ್ಲಿ ತಗೊಂಡ ಪೀನಟ್ ಬಟರನ್ನು ಇದಕ್ಕೆ ಹಾಕೋಣ. ನೋಡಿ, ಇದನ್ನು ಇದಕ್ಕೆ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನು ಗಂಟು ಗಂಟು ಏನಾಗಲ್ಲ, ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಕಿ ಇದನ್ನು ಮಿಕ್ಸ್ ಮಾಡಿ. ನೋಡಿ, ಮಿಕ್ಸ್ ಮಾಡ್ತಾನೆ ಹೋಗಿ, ಚೆನ್ನಾಗಿ ಬರುತ್ತೆ. ಆಮೇಲೆ ನಾನಿಲ್ಲಿ 2 ಸ್ಪೂನಷ್ಟು ಡಿಸಾನೋನೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ವರ್ಜಿನ್ ಆಯಿಲ್ ಇದು. ನೀವು ಬೇಕಿದ್ರೆ ಬಟರ್ ಕೂಡ ಹಾಕ್ಬೋದು. 2 ಸ್ಪೂನಷ್ಟು ನಾನಿಲ್ಲಿ ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ ನೋಡಿ, ಸರಿಯಾಗಿ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಥಿಕ್ ಆಗುತ್ತೆ. ಎಲ್ಲನೂ ಹಾಲು ಸಕ್ಕರೆ ಎಲ್ಲ ಹಾಕಿದ್ವಿ ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಅದು ಏನು ಕಷ್ಟ ಆಗಲ್ಲ. ಇದು ಮಾಡಲಿಕ್ಕೆ ತುಂಬ ಸಿಂಪಲ್ ರೆಸಿಪಿ ಇದು, ಹಾಗೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆಲೆ ಸಕ್ಕರೆ ಅಂಶ ಕಮ್ಮಿ ಇದೆ ಆದರೆ ಸ್ವಲ್ಪ ನೀವು ಹಾಕ್ಬೋದು. ಪಿಂಚಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ. ಇದರಿಂದ ಚೆನ್ನಾಗಾಗುತ್ತೆ. ಇದಕ್ಕೆ ಪಿಂಚಷ್ಟು ಉಪ್ಪು ಹಾಕಿದರೆ ಸಾಕು, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಓಕೆ ನೋಡಿ, ಬಟರ್ ಪೇಪರ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಅಥವಾ ಯಾವುದಾದ್ರೂ ಪ್ಲೇಟ್ ಇದೆ ಆದರೆ ಅದಕ್ಕೆ ಆಯಿಲ್ ಹಚ್ಚಿ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಇದನ್ನು ಇದಕ್ಕೆ ಹಾಕಿ. ಇಷ್ಟೇ ಕೆಲಸ ಮಾಡಲಿಕ್ಕಿರೋದು. ನೋಡಿದ್ರಲ್ಲ, ತಿಕ್ಕಾಗಿ ಈ ರೀತಿ ಮೆಲ್ಟಾಗಿ ಬಂದಿದೆ ನೋಡಿದು. ಈ ರೀತಿ ಬರಬೇಕು ನೋಡಿ. ಹೀಗೆ ಸರಿಯಾಗಿ ಲೆವೆಲ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಇದನ್ನು ಹರಡ್ತಾ ಇದ್ದೀನಿ ನನಗೆ. ಆಮೇಲೆ ಇದರ ಮೇಲೆ ನೀವು ನೋಡಿ, ನಾನಿಲ್ಲಿ ಪೀನಟ್ ಹಾಕ್ತಾ ಇದ್ದೀನಿ. ಶೇಂಗಾವನ್ನು ಫ್ರೈ ಮಾಡಿದ ಶೇಂಗಾ ಇದೆ ನೋಡಿ, ಅದನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಇದನ್ನು ನೀವು ಫ್ರೀಜಲ್ಲಿ ಬೇಕಿದ್ರೆ ಇಡ್ಬೋದು. ನಿಮಗೆ ಬೇಗನೆ ಬೇಕಿದ್ರೆ ಫ್ರೀಜಲ್ಲಿ ಇಡಿ, ಅಥವಾ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಯಾವ ರೀತಿ ಬೇಕು ನೋಡಿ, ಆ ರೀತಿ ನೀವು ಇಟ್ಟು ತಿಂದರೆ ಆಯ್ತು. ಸ್ವಲ್ಪ ಗಟ್ಟಿ ಬೇಕಿದ್ರೆ ಫ್ರೀಜಲ್ಲಿ ಇಡಿ, ಸ್ವಲ್ಪ ಸಾಫ್ಟ್ ಬೇಕಿದ್ರೆ ಫ್ರಿಜ್ಜಲ್ಲಿ ಇಡಿ. ಎಲ್ಲಿ ಕೂಡ ನೀವು ಇದನ್ನು ಇಡ್ಬೋದು. ಇಷ್ಟೇ ಮಾಡಲಿಕ್ಕಿರೋದು ನೋಡಿ. ಇಷ್ಟು ಸಿಂಪಲಾದ ಒಂದು ಸ್ವೀಟ್ ಇದು. ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಜರಲ್ಲಿ ಇಟ್ಟರೂ ಆಗುತ್ತೆ, ಫ್ರಿಜ್ಜಲ್ಲಿ ಇಟ್ಟರೂ ಆಗುತ್ತೆ. ಸೆಟ್ ಆಗಲಿಕ್ಕೆ ನೀವು ಇಟ್ಟರೆ ಆಯಿತು. ನಾನಿಲ್ಲಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. 1 ಗಂಟೆ ತನಕ ಇಟ್ಟರೆ ಸಾಕು, ನೀವು ಜಾಸ್ತಿ ಇಡಬೇಕಂತ ಏನಿಲ್ಲ. ಓಕೆ, ಬೇಗನೆ ಆಗುತ್ತೆ. ಹಾಗೂ ಸ್ಪೆಷಲ್ ಚಿಕ್ಕೆಲ್ಲ ನಾವು ತಿಂತೀವಲ್ಲ, ಆ ರೀತಿ ಸ್ಪೆಷಲಾಗಿ ಆಗುತ್ತೆ. ನೀವು ತುಂಬ ಚೆನ್ನಾಗಾಗುತ್ತೆ ನೀವು ಆ ರೀತಿ ಮಾಡಿದರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಇನ್ನು ಸಂಜೆಗೆ ನಾನು ಪಲಾವ್ ಮಾಡೋಣ ಅಂತ ಇದ್ದೀನಿ. ಹೀಗೇ ಸ್ವಲ್ಪ ಈಸಿಯಾಗಿ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಮಾಡ್ತೀನಿ. ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದಂತ ಹೇಳಿ. ಹಾಗೂ ನನ್ನ ರೈಸ್ ಕುಕ್ಕರ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇವಾಗ ಸಂಜೆ ನಾನು ಇದು ಮಾಡೋಣ ಅಂತ ಎನಿಸಿದ್ದೀನಿ. ಅಂತ ಪಲಾವ್ ರೀತಿ ಏನಾದರೂ, ಡೈಲಿ ಬಾಯ್ಡ್ ರೈಸ್ ತಿಂದು ಬೋರ್ ಆಗಿರುತ್ತೆ. ಸ್ವಲ್ಪ ಏನಾದರೂ ಪಲಾವ್ ರೀತಿ ಮಾಡಿ ಅಂತ ಹೇಳ್ತಾ ಇರ್ತಾರೆ, ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಓಕೆ, ಇದು ನನ್ನ ರೈಸ್ ಕುಕ್ಕರ್. ನೀವು ನೋಡಿದ್ದೀರಾ ಇಲ್ವಾ ನಂಗೆ ಗೊತ್ತಿಲ್ಲ. ಇದು ನೋಡಿ, ಈ ರೀತಿ ಅಗಾರೋ ಬರೋದು, ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಟೀಮರ್ ಬರುತ್ತೆ. ಸಣ್ಣದು ರೈಸ್ ಕುಕ್ಕರ್ನ ಅಂತ ಕೊಟ್ಟಿದ್ದೀನಿ. ಕೆಲವೊಮ್ಮೆ ಫ್ರೈಡ್ ರೈಸ್ ಅದು ಇದು ಮಾಡಬೇಕು ಅಂತ ಆಗುತ್ತೆ ಅಲ್ವಾ, ಆವಾಗ ಅರ್ಜೆಂಟಾಗಿ ನಾನು ಇದರಲ್ಲೇ ರೈಸ್ ಮಾಡೋದು, ವೈಟ್ ರೈಸ್. ಆಗ ನಾನು ಅರ್ಜೆಂಟಲ್ಲಿ ಇದರಲ್ಲೇ ಮಾಡೋದು ವೈಟ್ ರೈಸನ್ನು.
ಏನಾದರೂ ಫ್ರೈಡ್ ರೈಸ್ ಇರಲಿ ಅಥವಾ ಪಲಾವ್ ಮಾಡೋದಿರಲಿ, ಬೆಳಿಗ್ಗೆಗೆ ಯಾವುದಕ್ಕಾದರೂ ಅರ್ಜೆಂಟಾಗಿ ಆಗುತ್ತೆ ಅಂತೇಳಿ ಸಣ್ಣ ಲೈಟ್ ವೆಯ್ಟ್ ಆಗಿ ತುಂಬ ಚೆನ್ನಾಗಿದೆ. ಎಲ್ಲಾದರೂ ಟ್ರಾವೆಲಿಂಗ್ ಅದಕ್ಕಿದಕ್ಕೆ ಎಲ್ಲದಕ್ಕೂ ಬೆಸ್ಟ್, ತುಂಬ ಲೈಟ್ ವೆಯ್ಟ್ ಕೂಡ ಇದೆ. 1 ಲೀಟರ್ದಿದು 1 ಲೀಟರ್ ಇದರಲ್ಲಿ ಒಂದು 4-5 ಕಪ್ಪಷ್ಟು ಹಾಕ್ಬೋದು. 1 ಲೀಟರ್ ಉಂಟು ನೋಡಿ, ಅಷ್ಟಿದು. ಇವಾಗ ನಾನು ಇದರಲ್ಲೇ ನಾವು ಮಾಡ್ತಾ ಇದ್ದೀನಿ, ಜಾಸ್ತಿ ಮಾಡ್ತಾ ಇಲ್ಲ, ಕೇವಲ ಮಕ್ಕಳಿಗೆ ಮಾತ್ರ. ನಮಗೆ ರೈಸ್ ಉಂಟು, ಮಕ್ಕಳಿಗೆ ಮಾತ್ರ ಸ್ವಲ್ಪ ಮಾಡ್ತಾ ಇದ್ದೀನಿ, ಅವರಿಗೆ ಮಾತ್ರ ತಿನ್ನಬೇಕಂತೆ. ನಮಗೆ ನೈಟಿಗೆ ಅಷ್ಟು ಇಷ್ಟ ಆಗಲ್ಲ ಪಲಾವ್, ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ತೀನಿ. ಆನಿಯನ್ ನಾನು ಆಲ್ರೆಡಿ ಫ್ರೈ ಮಾಡಿ ಎಲ್ಲ ಇಡ್ತೀನಿ, ನಿಮ್ಗೆ ಗೊತ್ತುಂಟು. ಹಾಗಾಗಿ ಇದರಲ್ಲಿ ನನಗೆ ಈಸಿ ಆಗೋಗಿ ಮಾಡ್ತೀನಿ. ಅದು ಯಾವಾಗಲೂ ನಾನು ಆ ರೀತಿ ಮಾಡಿದರೆ ಅವರಿಗೆ ತುಂಬ ಇಷ್ಟ, ತುಂಬ ಸಿಂಪಲ್ ಉಂಟು. ನಾನು ತೋರಿಸ್ತೀನಿ ನಿಮ್ಮ ಜೊತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೂ ಇದು ರೈಸ್ ಕುಕ್ಕರ್ ಬೇಕಿದ್ರೆ ನಾನು ಹತ್ತಿರದಿಂದ ನಿಮಗೆ ಹೇಗೆ ಉಂಟು ಕೂಡ ತೋರಿಸ್ತೀನಿ. ಸುಮಾರು ಜನ ಕೇಳ್ತಾ ಇದ್ರು ಯಾವುದು ತೊಗೊಳ್ಬೇಕು, ಯಾವುದು ಬೆಸ್ಟ್ ಹಾಗೆ ಅಂತ ಹೇಳಿ. ನಾನು ಇದು ಸಣ್ಣದು, ನಿಮಗೆ ಬೇಕಿದ್ರೆ ದೊಡ್ಡದು ಕೂಡ ಇದೆ, ನೀವು ತೊಗೊಳ್ಬೋದು. ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡಿ. ಓಕೆ, ನಾನು ಅಗರ್ ಅವ್ರದ್ದು ರೈಸ್ ಕುಕ್ಕರ್ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ವಾರ್ಮ್ ಆ್ಯಂಡ್ ಕುಕ್. ಇದರ ರೈಸ್ ಮಾಡಲಿಕ್ಕೆ ತುಂಬ ಬೆಸ್ಟ್. ಹಾಗೂ ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಸ್ಟೀಮರ್ ಕೂಡ ಉಂಟು. ಯಾವುದಾದ್ರೂ ವೆಜಿಟೇಬಲ್ಸ್ ಅಥವಾ ಇಡ್ಲಿ ದೋಸೆ ಏನಾದರೂ ಬಿಸಿ ಮಾಡಲಿಕ್ಕೆ ಇದ್ದರೆ ತುಂಬ ಬೆಸ್ಟ್ ಇದು. ಕೆಳಗಡೆ ರೈಸ್ ಹಾಕ್ತಾ ಇರುತ್ತೆ, ಮೇಲ್ಗಡೆ ನೀವು ವೆಜಿಟೇಬಲ್ಸ್ ಕ್ಯಾರೆಟ್ ಅದು ಇದು ಬೇಕಿದ್ರೆ ಇಡ್ಬೋದು. ನೋಡಿ, ಈ ರೀತಿ ಇದೆ ನೋಡಿ. ಇದು 1 ಲೀಟರ್ ಇದ್ದಿದ್ದು ಕೆಪ್ಯಾಸಿಟಿ ನೋಡಿ. ಇದಕ್ಕೆ ಒಂದು ಮೆಜರಿಂಗ್ ಬೌಲ್ ಕೂಡ ಇದೆ, ಹಾಗೂ ಒಂದು ಸ್ಪಟುಲ ರೀತಿ ನೋಡಿ, ಈ ರೀತಿ ಸ್ಪೂನ್ ಕೂಡ ಇದೆ. ಇದಕ್ಕೆ ನಾನು ಇವಾಗ ರೈಸ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೋನ ಮಸೂರಿ, ವೈಟ್ ರೈಸ್ ಯಾವುದು ಕೂಡ ನೀವು ಹಾಕ್ಬೋದು. ಮೆಜರಿಂಗ್ ಕಪ್ಪಲ್ಲಿ ನಾನಿಲ್ಲಿ 3 ಕಪ್ಪಷ್ಟು ಹಾಕಿದ್ದೀನಿ ಈ ಕಪ್ಪಲ್ಲಿ. ಅದರಲ್ಲೇ ಇದು ತುಂಬ ಈಸಿ ಉಂಟು. ಯಾವುದು ಕಪ್ ಕೊಟ್ಟಿದ್ದಾರೆ ನೋಡಿ, 1 ಕಪ್ಗೆ 2 ಕಪ್ ನೀರು, 1 ಕಪ್ ರೈಸ್ಗೆ ನೋಡಿ 2 ಕಪ್ ನೀರು ರೀತಿ ನೀವು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಈ ಮೆಜರಿಂಗ್ ಕಪ್ಪಲ್ಲಿ ಬೆಸ್ಟ್ ಉಂಟು, ಸರಿಯಾಗಿ ಆಗುತ್ತೆ. ರೈಸ್ ಎಷ್ಟು ನೀರು ಹಾಕ್ತೀವಿ ನೋಡಿ, ಕರೆಕ್ಟಾಗಿ ಆಗುತ್ತೆ ನೋಡಿ. ನೀರು ಇವಾಗ ಹಾಕಿದ್ದೀನಿ, 3 ಕಪ್ ಆದರೆ 6 ಕಪ್ ನಾನಿಲ್ಲಿ ನೀರು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕ್ಯಾರೆಟ್, ಬೀನ್ಸ್, ಬಟಾಣಿ ಇದೆ ಆದರೆ ಡೈರೆಕ್ಟಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಏನು ಫ್ರೈ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ತುಂಬ ಸಿಂಪಲಾಗಿ ಹಾಗೂ ತುಂಬ ಟೇಸ್ಟ್ ಆಗುತ್ತೆ ಒಮ್ಮೆ ನೀವು ಇದನ್ನು ಫ್ರೈ ಮಾಡಿ. ಯಾವುದೇ ಫ್ರೈ ಮಾಡಲಿಕ್ಕಿಲ್ಲ. ಇಲ್ಲಿ ನಾನು ಫ್ರೈ ಮಾಡಿದ ಆನಿಯನ್ ಇತ್ತು ನೋಡಿ, ಅದನ್ನು ಹಾಕಿದ್ದೀನಿ. ಇದು ಆಪ್ಷನ್, ನಿಮ್ಮ ಹತ್ರ ಇದೆ ಆದರೆ ಹಾಕಿ, ಇಲ್ಲದಿದ್ದರೆ ಇದು ಹಾಕದಿದ್ದರೂ ಪರವಾಗಿಲ್ಲ. ತುಪ್ಪ 2 ಸ್ಪೂನಷ್ಟು ತುಪ್ಪವನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೇ ಚೆನ್ನಾಗಾಗೋದು. ಓಕೆ ನೋಡಿ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೂ ನೀವು ಹಾಕ್ಬೋದು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ, ಹಾಗೂ ಮನೆಯಲ್ಲೇ ಮಾಡಿದ ಗರಂ ಮಸಾಲವನ್ನು ಹಾಕಿದ್ದೀನಿ. ಗರಂ ಮಸಾಲ ಪೌಡರ್ ಇಲ್ಲದಿದ್ದರೆ ಚಕ್ಕೆ ಲವಂಗ ಕೂಡ ನೀವು ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಲೈಮ್ ಹಾಕ್ತಾ ಇದ್ದೀನಿ ಸ್ವಲ್ಪ. ನಾನು 1/2 ಫುಲ್ ಹಾಕಲಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ, ರೈಸ್ ಬಿಡು ಬಿಡುವಾಗಿ ಚೆನ್ನಾಗಿ ಬರುತ್ತೆ. ಹಾಗೂ ಇದನ್ನು ಇದರಲ್ಲಿ ಇಟ್ಟರೆ ಆಯಿತು. ಇಡೋದಕ್ಕಿಂತ ಮೊದಲು ಕರೆಕ್ಟಾಗಿ ಒರೆಸಿ ಆಮೇಲೆ ಇಡಿ. ನೀರಿದ್ದರೆ ಇಡಬೇಡಿ, ಒರೆಸಿ ಆಮೇಲೆ ಇಟ್ಟುಬಿಡಿ. ಇವಾಗ ನೋಡಿ, ಆನ್ ಮಾಡಿದ್ದೀನಿ, ವಾರ್ಮ್ ಅಂತ ತೋರಿಸ್ತಾ ಉಂಟು. ನೀವಿಲ್ಲಿ ಕೆಳಗಡೆ ಒಂದು ಸ್ವಿಚ್ ಉಂಟು ನೋಡಿ, ಅದು ಕೆಳಗೆ ಮಾಡಿದರೆ ಮಾತ್ರ ಕುಕ್ ಅಂತ ಬರುತ್ತೆ. ಇಲ್ಲದಿದ್ದರೆ ನೀವು ಅದು ಕೆಳಗೆ ಮಾಡದಿದ್ದರೆ ಕೇವಲ ವಾರ್ಮ್ ಅಂದರೆ ಬಿಸಿ ಮಾತ್ರ ಆಗುತ್ತೆ, ಕುಕ್ ಆಗಲ್ಲ. ಕುಕ್ ಅಂತ ಆಗಬೇಕಾದ್ರೆ ನೀವು ಕೆಳಗೆ ಬಟನ್ ಒತ್ತಬೇಕು. ನೆಕ್ಸ್ಟ್ ನಾನಿಲ್ಲಿ ಬಂಗಾಳಿ ಸ್ವೀಟ್ ಮಾಡಿದ್ದೆ, ಬಾಪು ದೋಯ್ ಅಂತ, ಕರ್ಡಿಂದ ಅಂದರೆ ಮೊಸರಿಂದ ಇದು ಮಾಡೋದು. ತುಂಬ ಸಿಂಪಲಾದ ಒಂದು ರೆಸಿಪಿ, ಇದನ್ನು ರೆಸಿಪಿ ಚಾನಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿಂದ ನೋಡ್ಕೊಳ್ಬೋದು. ಓಕೆ, ಸ್ವಲ್ಪ ಹೊತ್ತಲ್ಲಿ ನಾನಿವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಸಿಂಪಲ್ ಉಂಟು, ನಾವು ಯಾವಾಗ ಬೇಕೋ ಅವಾಗ ಓಪನ್ ಮಾಡಿ ಬೇಕಿದ್ರೂ ನೋಡ್ಬೋದು, ಏನಾಗಲ್ಲ ನೋಡಿ. ಸ್ವಲ್ಪ ನೀರಿನಂಶ ಇದೆ, ಮೇಲ್ಕೆಳಗೆ ಇದನ್ನು ಮಾಡಿ ಹಾಗೆಯೇ ನಾನು ಕ್ಲೋಸ್ ಮಾಡಿ ಇಡ್ತೀನಿ. ನನಗೆ ಟೈಮಿಂಗ್ ಗೊತ್ತಿದೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿ. ನಿಮಗೆ ಟೈಮಿಂಗ್ ಗೊತ್ತಿಲ್ಲದ್ರೆ ಮಧ್ಯ ಮಧ್ಯದಲ್ಲಿ ನೀವು ಈ ರೀತಿ ಓಪನ್ ಮಾಡಿ ನೋಡ್ಬೋದು. ಓಕೆ, ಇವಾಗ ಮುಚ್ಚಿಡೋಣ. ಸ್ವಲ್ಪ ಹೊತ್ತಲ್ಲಿ ನಾನು ಇದನ್ನು ನೋಡ್ತೀನಿ, ಬೇಗನೆ ಆಗುತ್ತೆ ಹಾಗೂ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ನೋಡಿ. ಇವಾಗ ನೋಡಿ, ಇವಾಗ ನೋಡ್ಬೋದು ನೋಡಿ, ನೀರೆಲ್ಲ ಹಿಂಗಿದೆ, ಎಷ್ಟು ಪರ್ಫೆಕ್ಟಾಗಿದ್ದು ಬಂದಿದೆ ನೋಡಿ, ಕರೆಕ್ಟಾಗಿದೆ. ನೋಡ್ಬೋದು ನೀವು ನೋಡಿದ್ರಲ್ಲ, ಇವಾಗ ಇದು ಬಾಯ್ಲ್ ಆಗಿದೆ ರೈಸ್. ನೀವು ಸ್ವಿಚ್ ಆಫ್ ಮಾಡಿದರೆ ಆಯಿತು, ನಾನು ತೋರಿಸ್ತೀನಿ ನಿಮಗೆ. ಇವಾಗ ನೀವೇನು ಮಾಡಬೇಕು, ಇದನ್ನು ಆಫ್ ಮಾಡಬೇಕು. ಆಫ್ ಮಾಡುವಾಗ ತಾನಾಗಿದ್ದು ವಾರ್ಮಿಗೆ ಬರುತ್ತೆ, ಅಂದರೆ ಸ್ವಲ್ಪ ಹೊತ್ತು ಬಿಸಿಯಾಗಿ ಇರಬೇಕಾದ್ರೆ ನೀವು ಅಲ್ಲಿಗೆ ಇಟ್ಟರೆ ಆಯಿತು. ಇಲ್ಲದಿದ್ದರೆ ನೀವು ಡೈರೆಕ್ಟಾಗಿ ಪ್ಲಗ್ಗಿಂದ ಆಫ್ ಮಾಡಿ ಸರ್ವ್ ಮಾಡಿದರೆ ಆಯಿತು.
ಓಕೆ, ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು, ಹಾಗೂ ತುಂಬ ಚೆನ್ನಾಗಿ ಆಗುತ್ತೆ. ಗಡಿ ಗಡಿ ನನಗಂತೂ ಅಂದಾಜು ಉಂಟು ಎಷ್ಟು ಹೊತ್ತಿಗೆ ಆಗುತ್ತೆ ಏನಂತ ಹೇಳಿ, ಹಾಗಾಗಿ ಗಡಿ ಗಡಿ ನೋಡಬೇಕಂತ ಇಲ್ಲ. ಫಸ್ಟ್ಗೆ ಮಾಡುವವರಿಗೆ ಗೊತ್ತಾಗುದಿಲ್ಲ, ಅವರು ಮಧ್ಯೆ ಮಧ್ಯೆ ಮೇಲೆ ಕೆಳಗೆ ಮಾಡ್ಬೋದು, ತುಂಬ ಸಿಂಪಲ್ ಆಗಿ ಆಗುತ್ತೆ ಇದರಲ್ಲಿ. ಹಾಗೆ ನೀವು ನೋಡಬೇಕಾಗುತ್ತೆ, ಆಮೇಲೆ ಆಫ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇವಾಗ ನಾನು ಇದು ಕೂಡ ಇಟ್ಟಿದ್ದೆ ಸ್ವೀಟ್, ಆವಾಗ ಮಾಡಿದ್ದೆ ನೋಡಿ, ಅದು ಆಲ್ರೆಡಿ ಇವಾಗ ಆಗಿರ್ಬೋದು, ಬೇಗನೆ ಆಗುತ್ತೆ, ಅದನ್ನು ಕೂಡ ತಂದು ಬರೋಣ. ತುಂಬ ಚೆನ್ನಾಗಾಗುತ್ತೆ ಅದು ಕೂಡ, ಒಮ್ಮೆ ನೀವು ಮಾಡಿ ಅಂತಲೇ ನಾನು ಹೇಳ್ತೀನಿ. ನಾನು ಮಾಡಿದ್ದು ಚೆನ್ನಾಗಾಗುತ್ತೆ ಹಾಗೆ ಅಂತ ಹೇಳೋದಲ್ಲ, ತುಂಬ ಚೆನ್ನಾಗಾಗೋದು, ಎಲ್ಲರೂ ಕೂಡ ಮಾಡಿ ತಿನ್ನಬೇಕಂತ ನನ್ನದು ಆಸೆ ಅಷ್ಟೆ. ಓಕೆ ನೋಡಿ, ಇವಾಗ ಇದು ಗಟ್ಟಿ ಕೂಡ ಆಗಿದೆ, ತುಂಬ ಗಟ್ಟಿ ಅಂದರೆ ಕಡಿ ಎಲ್ಲ ಆಗುತ್ತೆ ನೋಡಿ ಸ್ವೀಟ್, ಆ ರೀತಿ ಆಗೋದಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ಒಳಗಡೆ ಕಟ್ಟೆಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ಯಾವುದು ಗೀ ಮೈಸೂರು ಪಾಕು ಅದೆಲ್ಲ ಯಾವ ರೀತಿ ಇರುತ್ತೆ ನೋಡಿ, ಹಾಗೆ ಇರುತ್ತೆ ಇದು ನೋಡಿ. ಓಕೆ, ಇದು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ ಕಟ್ ಮಾಡಿ. ಓಕೆ ನೋಡಿ, ಇವಾಗ ಇದು ಓಪನ್ ಮಾಡ್ತಾ ಇದ್ದೀನಿ, ಎಷ್ಟು ಕರೆಕ್ಟಾಗಿ ಇದು ಬಂದಿದೆ ನೋಡಿ. ಬಟರ್ ಪೇಪರ್ ಹಾಕಿದರೆ ತುಂಬ ಈಸಿಯಾಗಿ ನಿಮಗೆ ಬರುತ್ತೆ ಈ ರೀತಿ. ಕಟ್ ಪೀಸಸ್ ನಿಮಗೆ ಯಾವ ರೀತಿ ಬೇಕು ನೋಡಿ, ಆ ರೀತಿ ನೀವು ಪೀಸ್ ಕಟ್ ಮಾಡಿದರೆ ಆಯಿತು. ನೋಡಿ ನಾನಿಲ್ಲಿ ಪೀಸ್ ಕಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಕಟ್ ಮಾಡುವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದು ಬಂದಿದೆ ಅಂತ ಹೇಳಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಟೇಸ್ಟ್ ಇರುತ್ತೆ ಇದು. ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಈ ಸಲ ನಿಮ್ಮ ರಾಖಿ ಸ್ಪೆಷಲ್ ಆಗಿ ನಿಮ್ಮ ಅಣ್ಣನಿಗೆ ತಮ್ಮನಿಗೆ ಎಲ್ಲರಿಗೂ ಇದನ್ನು ಈ ಸ್ವೀಟನ್ನು ಮಾಡಿ ಕೊಡಿ. ಓಕೆ ನೋಡಿದ್ರಲ್ಲ ಸ್ವೀಟ್ ರೆಡಿ ಆಯಿತು, ಇದನ್ನು ತಿಂದರೆ ಆಯ್ತೇನು. ತುಂಬ ಪೀನಟ್ ಉಂಟು ನೋಡಿ, ತುಂಬ ಬೆಸ್ಟ್ ದಪ್ಪ ಆಗುವವರಿಗೆ ಮಕ್ಕಳಿಗೆ ಎಲ್ಲರಿಗೆ ಉಂಟು ನೋಡಿ, ತುಂಬ ಬೆಸ್ಟ್ ಪೀನಟ್. ಶೇಂಗಾ ಯೂಸ್ ಮಾಡಿದರೆ ನೀವು ಒಳ್ಳೆಯದಾಗುತ್ತೆ. ಓಕೆ, ಇನ್ನು ಎಲ್ಲ ರೆಡಿ ಆಯಿತು, ಇನ್ನು ಊಟ ಮಾಡೋದೊಂದು ಬಾಕಿ ಉಂಟು. ಹಾಗಾಗಿ ಆಮೇಲೆ ನಾನು ಇದು ಮಾಡಿದ್ದೀನಿ, ದಾಲ್ ಫ್ರೈ ಮಾಡಿದ್ದೀನಿ, ಅದನ್ನು ನಾನು ತೋರಿಸಲಿಲ್ಲ. ಯಾಕೆಂದರೆ ಇದಕ್ಕಿಂತ ಮೊದಲು ನಾನು ಸುಮಾರು ಸಲ ದಾಲ್ ಫ್ರೈ ರೆಸಿಪಿ ಹಾಕಿದ್ದೀನಿ, ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಇದಕ್ಕೆ ದಾಲ್ ಫ್ರೈ ಮಾಡಿದರೆ. ಆಮೇಲೆ ಸ್ವಲ್ಪ ಚಿಕನ್ನು ಫ್ರೈ ಮಾಡಿದ್ದು ಉಂಟು, ಅದರಲ್ಲೇ ಊಟ ಮಾಡ್ತೀವಿ ಇವತ್ತು. ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರಾಯ್ ಕೊಂದಕ್ಕೆ ಹಿಂಗೆ ನೋಡಿ, ಒಂದು ನೋಡಿ ತಿಂತಾ ಇದ್ದಾನೆ ಬರಸ. ಓಕೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ಏನಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫೇಸ್ಬುಕ್ ಪೇಜ್ ಉಂಟು ಮಧ್ಯಮ ಕುಟುಂಬ ಅಂತ, ಅದರ ಲಿಂಕ್ ಎಲ್ಲ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ. ಇನ್ನು ಅಂತ ಹೇಳಿಕ್ಕಿತ್ತು, ಈ ವಿಡಿಯೋನ ನಾನು ನೆಕ್ಸ್ಟಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೂ ಕೂಡ ಹಾಯ್ ಹೇಳ್ತಾ ಇಲ್ಲ, ಬೇಸರ ಮಾಡಬೇಡಿ, ಯಾಕಂದರೆ ತುಂಬ ಲೇಟ್ ಆಗಿದೆ ಇವಾಗ. ಎಷ್ಟು? ಹಾಂ, 10:30 ಆಗ್ತಾ ಬಂತು. ಆಯ್ತಾ? ಓಕೆ, 10:30 ಆಯಿತು. ಇನ್ನು ನಾವು ಪ್ರೇಯರ್ ಮಾಡಬೇಕು, ಇನ್ನು ಊಟ ಎಲ್ಲ ಆಗಬೇಕು. ನಿಮಗೆ ಅರ್ಥ ಆಗುತ್ತೆ ತುಂಬ ಲೇಟ್ ಆಗುತ್ತೆ ಈ ವಿಡಿಯೋ. ವಿಡಿಯೋ ನಾನು ಎಡಿಟ್ ಮಾಡಬೇಕು, ನಾಳೆಗೆ ರೆಡಿ ಮಾಡಿ ಇಡಬೇಕು ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ. ನೀವು ಕೂಡ ವೇಟ್ ಮಾಡ್ತಾ ಇರ್ತೀರ, ಹಾಗಾಗಿ ಯಾರಿಗೂ ಕೂಡ ಹಾಯ್ ಹೇಳ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಹಾಯ್ ಹೇಳ್ತೀನಿ ನಾನು. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.